ಇನ್ಕಮ್ ಕೊಡುತ್ತೆ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ಶೇರ್ ಮಾಡಿದ್ರೆ ಕಂಪನಿ 10 ಟೈಮ್ಸ್ ಆಫ್ ಇನ್ಕಮ್ ಅನ್ನು ನಾವು ಈಸಿಯಾಗಿ ಪ್ರತಿಯೊಬ್ಬನು ಕೂಡ ಎಂಜಾಯ್ ಮಾಡಬಹುದು 18 ವರ್ಷ ತುಂಬಿರ್ತಕ್ಕಂತ ಯಾವುದಾದ್ರೂ ವ್ಯಕ್ತಿ ಇಲ್ಲಿ ಯಾವ ಸರ್ಟಿಫಿಕೇಟ್ ಬೇಕಾಗಿಲ್ಲ ಯಾವ ಕ್ಯಾಶಿಸನ್ ಬೇಕಾಗಿಲ್ಲ ಯಾರ ಸಪೋರ್ಟ್ ಬೇಕಾಗಿಲ್ಲ ಯಾವುದೇ ರೆಕಮೆಂಡೇಶನ್ ಕೂಡ ಬೇಕಾಗಿಲ್ಲ ಯಾರಾದ್ರೂ ವ್ಯಕ್ತಿ ಬಂದು ವೆಸ್ಟ್ ಈಸ್ಟ್ ಜಾಯಿನ್ ಆಗಿ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ಶೇರ್ ಮಾಡಬಹುದು ಆ ವ್ಯಕ್ತಿ ಏನೇನು ಬೆನಿಫಿಟ್ ಇದೆ ಫಸ್ಟ್ ಬೆನಿಫಿಟ್ ಎಂಆರ್ಪಿ ಇಂದ ಡಿಸ್ಕೌಂಟೆಡ್ ಪ್ರೈಸ್ ಗೆ ಸಿಗುತ್ತೆ ನಿಮಗೆ 10-20% ಇದು ಫಸ್ಟ್ ಬೆನಿಫಿಟ್ ಇನ್ಸ್ಟೆಂಟ್ ಎರಡನೇ ಬೆನಿಫಿಟ್ ಒನ್ಸ್ ನೀವು ಕಂಪನಿನಲ್ಲಿ ಜಾಯಿನ್ ಆಗಿ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ಶೇರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಕಂಪನಿ ಅಕ್ಯುಮುಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್ ಅಂತ ಕೊಡುತ್ತೆ ಇಲ್ಲಿ ಒಂದು ಪಿವಿ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 30 ರೂಪಾಯಿ ಖರ್ಚು ಮಾಡಿದ್ರೆ ಅನ್ಕೊಳ್ಳಿ ಒಂದು ಪಿವಿ ಇಂದ 599 ಪಿವಿ ನಲ್ಲಿ 5% ಆಗ್ತೀರಾ ಅಂದ್ರೆ ಡಿಸ್ಟ್ರಿಬ್ಯೂಟರ್ ಆಗ್ತೀರಾ ಅದಾದ್ಮೇಲೆ ಸೀನಿಯರ್ ಡಿಸ್ಟ್ರಿಬ್ಯೂಟರ್ 600-799 ಪಿವಿ ನಲ್ಲಿ 99 ಪಿವಿ ನಲ್ಲಿ ಅವಾಗ 8% ಅದಾದ್ಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ 2400-5500 ಒಳಗಡೆ 10% ಒನ್ಸ್ 5500 ಕಂಪ್ಲೀಟ್ ಆಯ್ತು ಅಂದ್ರೆ ಅಕ್ಯುಮುಲೇಟಿವ್ ಆಗಿ ಬ್ರಾಂಜ್ ಡೈರೆಕ್ಟರ್ ಆಗಿ ಕನ್ವರ್ಟ್ ಆಗ್ತೀರಾ ಇದು ಒಂದು ಪಿವಿ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 30 ರೂಪಾಯಿ ಖರ್ಚು ಮಾಡಿದಾಗೆ ಇದು ಪಿವಿ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಆಗ್ತಕ್ಕಂತ ಒಂದು ಸ್ಪೆಷಲ್ ಬೋನಸಸ್ ಗಳು ಇವಾಗ ಸ್ಟಾರ್ಟ್ ಆಗುತ್ತೆ ಇದನ್ನ ಅರ್ಥ ಆಗಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಇದೇ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಂತಿಲ್ಲ ಕಂಪನಿ ಕ್ಯಾಲ್ಕುಲೇಟ್ ಮಾಡುತ್ತೆ ಕಂಪ್ಯೂಟರ್ ಗಳು ಇದಾವ ಆಯ್ತಾ ಲೀಸ್ಟ್ ಬಾಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ನಿಮ್ ಕೆಲಸ ಏನ್ ಗೊತ್ತಾ ಈ ಪ್ರಾಡಕ್ಟ್ ಯೂಸ್ ಮಾಡೋದು ಶೇರ್ ಮಾಡೋದು ಅಲ್ಲಿ ಏನ್ ಹೇಳ್ತಾರೆ ಅಪ್ಲೈ ನಿಮ್ಗೆ ನೀನ್ ಇವಾಗ 5% ಆದ್ರೆ ಹಾ ನಾನು 5 ಆದ್ರೆ ನಾನು ಇವಾಗ 8 ಆದ್ರೆ ಹಾ 8 ಆದ್ರೆ ಸುಮ್ನೆ ಹಾ ಅನ್ನೋದಷ್ಟೇ ಇಲ್ಲಿವರೆಗೂ ನಿಮ್ಗೆ ಏನ್ ಅರ್ಥ ಆಗಲ್ಲ ಅವರು ಒಂದು ಹೂವ ಕೊಡ್ತಾರೆ ಆದಾಗ್ತಾರೆ ಹಾ ಓಕೆ ಡನ್ ನೆಕ್ಸ್ಟ್ ಈ ಲೆವೆಲ್ ಬರ್ಬೇಕಾದ್ರೆ ನೀವು 1 ತಿಂಗಳು 2 ತಿಂಗಳು 3 ತಿಂಗಳು ಆದ್ಮೇಲೆ ಬರ್ಬೋದು ಬಟ್ ಒಂದೇ ತಿಂಗಳಿಗೆ ಕಡಿಮೆ ಪಿವಿ ಮಾಡಿ ಈ ಲೆವೆಲ್ ಬರ್ಬೋದು ಇಲ್ಲಿ ನೋಡಿ ಈ ಲೆವೆಲ್ ಬರ್ಬೇಕಾದ್ರೆ 600-2399 ಪಿವಿ ಮಾಡ್ಕೊಳ್ಬೇಕು ಬಟ್ ಇಲ್ಲೊಂದು ಸ್ಪೆಷಲ್ ಆಫರ್ ಏನಿದೆ ಅಂದ್ರೆ ಒಂದೇ ತಿಂಗಳಲ್ಲಿ 288 ಪಿವಿ ಮಾಡಿದ್ರೆ ಡೈರೆಕ್ಟ್ ಆಗಿ ಸೀನಿಯರ್ ಡಿಸ್ಟ್ರಿಬ್ಯೂಟರ್ ಆಗ್ತದೆ ಒಂದೇ ತಿಂಗಳಲ್ಲಿ ಇನ್ನೊಂದು ಆಫರ್ ಇದೆ ಈ ಡೈರೆಕ್ಟರ್ ಲೆವೆಲ್ ಬರಬೇಕು ಅಂದ್ರೆ ನೀವು 5500 ಪಿವಿ ಮಾಡಬೇಕು ಬಟ್ ಅದಕ್ಕಿಂತ ಕಡಿಮೆ ಮಾಡಿ ನೀವು ಬ್ರಾಂಚ್ ಡೈರೆಕ್ಟರ್ ಆಗ್ಬೋದು ಎಷ್ಟು ಅಂದ್ರೆ 4500 ಪಿವಿ ಮಾಡಿ ಯಾಕೆ ಡೈರೆಕ್ಟರ್ ಆಗ್ಬೇಕು ಹೇಳ ಯಾಕೆ ಡೈರೆಕ್ಟರ್ ಆಗ್ಬೇಕಂದ್ರೆ ನೀವು ಯಾವುದೇ ಕಂಪನಿಯಲ್ಲಿ ಕೆಲಸ ಮಾಡಲಿ ಎಲ್ಲೇ ಕಂಪನಿಗಳಲ್ಲಿ ನೀವು ಹೋಗಿ ದುಡೀರಿ ನಿಮ್ಗೆ ಯಾರಿಗಾದ್ರೂ ಪಾರ್ಟ್ನರ್ಶಿಪ್ ಕೊಡ್ತಾರ ನೋ ಚಾನ್ಸ್ ಟರ್ನ್ ಓವರ್ ಅಲ್ಲಿ ನಿಮ್ಗೆ ಇನ್ಕಮ್ ಕೊಡ್ತಾರ ನೋ ಬಟ್ ವೆಸ್ಟೀಜ್ ನಲ್ಲಿ ಒಂದು ಸತಿ ನೀವು ಬ್ರಾಂಜ್ ಡೈರೆಕ್ಟರ್ ಆದ್ರಿ ಅಂದ್ರೆ ಪ್ರತಿ ತಿಂಗಳು ಕಂಪನಿ ಟರ್ನ್ ಓವರ್ 200-250 ಕೋಟಿ ಇದೆ ಅನ್ಕೊಳ್ಳಿ ಅದರಲ್ಲಿ 4% ಬರೀ ಬ್ರಾಂಜ್ ಡೈರೆಕ್ಟರ್ ಗಳಿಗೆ ಶೇರ್ ಮಾಡ್ತಾರೆ ಪ್ರತಿ ತಿಂಗಳು ಈ ಬ್ರಾಂಜ್ ಡೈರೆಕ್ಟರ್ ಆಗ್ತಕ್ಕಂತ ಇದೆಯಾ ಹೊಸದಾಗಿ ಬಂದಿರೋರಿಗೆ ಇದೆಯಾ ಇದೆಯಾ ಓಕೆ ಬ್ರಾಂಜ್ ಡೈರೆಕ್ಟರ್ ಆಗ್ಬೇಕಾದ್ರೆ ಎಷ್ಟು ಪಿವಿ ಮಾಡಬೇಕು ಒಂದ್ ತಿಂಗಳಿಗೆ 4500 ನಾನು ನಿಮ್ಗೆ ಇನ್ನೊಂದು ಆಫರ್ ಕೊಡ ಇನ್ನು ಕಡಿಮೆ 2600 ಪಿವಿ ವಿತ್ ಎಕ್ಸ್ಟ್ರಾ ಪಿವಿ ಅಥವಾ ಡಬಲ್ ಪಿವಿ ಮೂಲಕ ಹೆಲ್ತ್ ಕೇರ್ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿಕೊಂಡು ಒಂದೇ ತಿಂಗಳಲ್ಲಿ ಆ ವ್ಯಕ್ತಿ 2600 ಪಿವಿ ಮಾಡ್ದ ಅಂದ್ರೆ ಬ್ರಾಂಜ್ ಡೈರೆಕ್ಟರ್ ವಿತ್ ಟೀಮ್ ಬಿಲ್ಡಿಂಗ್ ಬೋನಸ್ ಕೂಡ ಅಚೀವ್ ಆಗ್ತಾನೆ ಜಸ್ಟ್ 2600 ಅಲ್ಲಿ ಡಬಲ್ ಪಿವಿ ಬರೀ 2600 ಆಕ್ಚುಯಲ್ ಪಿವಿ ಮಾಡಬೇಕು ನಿಮಗೆ ಅವಾಗ ಡಬಲ್ ಪಿವಿ ಮೂಲಕ ಬ್ರಾಂಜ್ ಡೈರೆಕ್ಟರ್ ವಿತ್ ಟೀಮ್ ಬಿಲ್ಡಿಂಗ್ ಬೋನಸ್ 3% ಕೂಡ ಆಡ್ ಆಗುತ್ತೆ ನಮ್ಮ ನೆಕ್ಸ್ಟ್ ಬೋನಸ್ ಟೀಮ್ ಬಿಲ್ಡಿಂಗ್ ಬೋನಸ್ 3% ಇದು ಬ್ರಾಂಜ್ ಗೆ ಸಿಲ್ವರ್ ಗೆ ಗೋಲ್ಡ್ ಗೆ ಕಂಪನಿ ಲಾಸ್ಟ್ 17ನೇ ವಾರ್ಷಿಕೋತ್ಸವದಲ್ಲಿ ಹೊಸದಾಗಿ ಬೋನಸ್ ಅನ್ನು ಆಡ್ ಮಾಡಿದ್ದಾರೆ ಇದು ಅಡಿಷನಲ್ ಆಗಿ ಅವ್ರಿಗೆ ಇನ್ಕಮ್ ಕೊಡುತ್ತೆ ಜಸ್ಟ್ ಒಂದು 200-300-400-500 ಪಿವಿ ಎಕ್ಸ್ಟ್ರಾ ಮಾಡ್ಕೊಂಡ್ರೆ ಸಾಕು ಈ ಬೋನಸ್ ಎಂಜಾಯ್ ಮಾಡಬಹುದು ಎಷ್ಟು ಜನ ಟೀಮ್ ಬಿಲ್ಡಿಂಗ್ ಬೋನಸ್ ಡೈರೆಕ್ಟ್ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀನಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ನೀವು 2600 ಪಿವಿ ಮಾಡಿದ್ರೆ ಇದು ಬೋನಸ್ ಆಡ್ ಆಗುತ್ತೆ ಸಿಲ್ವರ್ ಗಳು ಜಸ್ಟ್ 2100-300 ಪಿವಿ ಮಾಡಿದ್ರೆ ಬೋನಸ್ ಆಡ್ ಆಗುತ್ತೆ ಮಿಸ್ ಮಾಡ್ಕೊಳ್ಬೇಡಿ ನಮ್ ಎಲ್ಲರ ತಲೆ ಏನಿದೆ ಗೊತ್ತಾ ನಮ್ ತಲೆ ಹೆಂಗಿದೆ ಅಂದ್ರೆ ಸ್ಪೆಷಲಿ ನಾರ್ತ್ ಕರ್ನಾಟಕದ ತಲೆ ಇದೆ ಎಕ್ಸಾಮ್ ಬರಿಬೇಕಾದ್ರೆ 100 ಮಾರ್ಕ್ಸ್ ನಮಗೆ ಕಾಪಿ ಕೊಟ್ಟಿದ್ದಾರೆ 100 ಮಾರ್ಕ್ಸ್ ನಾವು ಬರಿಬೇಕು ನಮ್ ತಲೆ ಹೆಂಗಿದೆ ಅಂದ್ರೆ 35 ಮಾರ್ಕ್ಸ್ ತಗೊಂಡ್ರೆ ಸಾಕು ನಾನ್ ಪಾಸ್ ನಮ್ ತಲೆ ಅಲ್ಲೇ ಇದೆ ನಮ್ ತಲೆ ಕೆಲವರು ಅದರಲ್ಲಿ ಸ್ವಲ್ಪ ಜನ ಇರ್ತಾರೆ ನಾನು 80 ಟಾರ್ಗೆಟ್ ಮಾಡಬೇಕು ನಾನು 90 ಟಾರ್ಗೆಟ್ ಮಾಡಬೇಕು ನಾನು ಡಿಸ್ಟಿಂಕ್ಷನ್ ತಗೊಳ್ಬೇಕು ನಿಮಗೆ 2100-2100-1800-1500-600 ನಿಮ್ಮ ಸೈಡ್ ಮೆಂಟೇನ್ಗೆ ಅಂದ್ರೆ ನಿಮ್ಮ ಕ್ವಾಲಿಫಿಕೇಶನ್ಗೆ ನಿಮ್ಗೆ ಯಾರು ಕೂಡ ರಿಸ್ಟ್ರಿಕ್ಷನ್ ಮಾಡಿಲ್ಲ 5000 ಪಿವಿ ಸೈಡ್ ಮಾಡ್ಕೊಳ್ಳಿ ಅಂತ ಮಾಡ್ಕೊಂಡ್ರೆ ನಿಮಗೆ ಬೆನಿಫಿಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕಂಪನಿಗೆ ಲಾಭ ಮಾಡ್ಕೊಡ್ತಾ ಇದ್ರೆ ಅಷ್ಟೇ ಅರ್ಥ ಆಗ್ತಾ ಇದೆಯಾ
ಯಾಕೆ ಹೇಳ್ತಾರೆ ಎಷ್ಟು ಸೈಡ್ ಮೇಂಟೈನ್ ಮಾಡ್ಕೊಳ್ತಿರೋ ಅಷ್ಟು ಬೋನಸ್, ಡೈರೆಕ್ಟರ್ ಬೋನಸ್, ಅಷ್ಟು ಟೀಮ್ ಬಿಲ್ಡಿಂಗ್ ಬೋನಸ್, ಅಷ್ಟು ಎಲ್ಲೋ ಬಿ ಜಾಸ್ತಿ ಬರಕ್ ಸ್ಟಾರ್ಟ್ ಆಗುತ್ತೆ. ಬಿ ಕೇರ್ಫುಲ್. ಬ್ರಾಂಚ್ ಡೈರೆಕ್ಟರ್ ಅಲ್ಲಿ 50,000 ಇನ್ಕಮ್ ಹೆಂಗ್ ತಗೊಂಡಿದ್ದಾರೆ? 50,000 ಇನ್ಕಮ್ ತಗೊಂಡಿರ್ತಾರೆ. ಸೊ ದಯಮಾಡಿ ಆ ಸೈಡ್ ಅನ್ನ ಎಷ್ಟು ಜಾಸ್ತಿ ಮಾಡ್ಕೊಳ್ತಿರೋ ಇನ್ಕಮ್ ಅಷ್ಟೇ ಜಾಸ್ತಿ ಬರುತ್ತೆ. ನಿಮ್ಮ ಕ್ಯಾಲ್ಕುಲೇಷನ್ ಆಗೋದು ಎಲ್ಲಾ ಬೋನಸಸ್ ಗಳು ಕೂಡ ಸೈಡ್ ಮೇಲೆ. ಯಾಕೆ ಇಂಪಾರ್ಟೆಂಟ್ ಅನ್ನೋದು ನಾನು ಆಮೇಲೆ ಹೇಳ್ತೀನಿ. ಯಾಕೆ ವೆಸ್ಟ್ ಈಸ್ಟ್ ಪ್ಲಾನ್ ಬೇರೆ ಪ್ಲಾನ್ ಕಂಪೇರ್ ಮಾಡಿದ್ರೆ ಎಷ್ಟು ಫ್ಯೂಚರಿಸ್ಟಿಕ್ ಇದೆ ಅನ್ನೋದು ನಾನು ನಿಮಗೆ ಡೆಫಿನೆಟ್ಲಿ ಹೇಳಕ್ ಕೊಡ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್, ನೆಕ್ಸ್ಟ್ ನಮ್ಮ ಬೋನಸ್, ಐದನೇ ಬೋನಸ್, ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್. 14% ಸಿಲ್ವರ್ ಡೈರೆಕ್ಟ್ ಅಂಡ್ ಅವರ್ಗೆ ಅಡಿಷನಲ್ ಆಗಿ ಕಂಪನಿ 14% ಎಕ್ಸ್ಟ್ರಾ ಬೋನಸ್ ಕೊಡ್ತಾ ಇದೆ. ಅದುವೇ ನಮ್ಮ ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್. ಇದು ಸಿಲ್ವರ್ ಆಗ್ಬೇಕು, ಅವಾಗಿಂದಾನೆ ಸ್ಟಾರ್ಟ್ ಆಗುತ್ತೆ. ಸಿಲ್ವರ್, ಗೋಲ್ಡ್ ಅಪ್ ಟು ಡಿವಿಸಿಡಿ ವರ್ಗ. ಇದು ನಿಮಗೆ ಅಪ್ ಟು ಎಲ್ಲೋ ಬಿ ತರ 90% ಸಿಗುತ್ತೆ ಬ್ರಾಂಚ್ ಡಿವಿಸಿಡಿಗೆ. ಸಿಲ್ವರ್ ಇದ್ದ ಅಂದ್ರೆ ಅವನಿಗೆ 3 ಡಿವ್ ಸಿಗುತ್ತೆ, ಸೈಡ್ ಮತ್ತೆ 3. ಸಿಲ್ವರ್ ಗೋಲ್ಡ್ ಇದ್ದಾದ್ರೆ ಸೈಡ್ ಮತ್ತೆ ಅಡಿಷನಲ್ ಆಗಿ 3, ಇನ್ನು ಸ್ಟಾರ್ ಇದ್ದಾದ್ರೆ ಸೈಡ್ ಮತ್ತೆ ಅಡಿಷನಲ್ ಆಗಿ 4. ಈ ತರ ಇನ್ಕ್ರೀಸ್ ಅಕೌಂಟ್ ಹೋಗುತ್ತೆ. ಇದರಲ್ಲಿ ಸಾಕಷ್ಟು ಜನ 20, 30, 40, 50,000, 60,000 ಇನ್ಕಮ್ ಅನ್ನ ಎಂಜಾಯ್ ಮಾಡಬಹುದು. ಇದು ಅಷ್ಟೇ, ನಿಮ್ಮ ಸೈಡ್ ಎಷ್ಟು ಜಾಸ್ತಿ ಮಾಡ್ತೀರೋ ಅಷ್ಟು ಜಾಸ್ತಿ ಇನ್ಕಮ್ ಬರುತ್ತೆ. ಇನ್ನು ನೆಕ್ಸ್ಟ್ ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ಆದ್ಮೇಲೆ ನಮ್ಮ ಇನ್ನೊಂದು ಅದ್ಭುತವಾದ ಬೋನಸ್ ಯಾವುದು ಅಂದ್ರೆ ಲೀಡರ್ಶಿಪ್ ಓರಿಯಂಟೆಡ್ ಬೋನಸ್. ಇದನ್ನ ನಾವು ಖಜಾನ ಅಂತ ಕರಿತೀವಿ. ವೆಸ್ಟೀಜ್ ನಲ್ಲಿ ಯಾರಿಗಾದ್ರೂ ಸೀರಿಯಸ್ ಆಗಿ ನಾನು ವೆಸ್ಟೀಜ್ ನಲ್ಲಿ ಗೆಲ್ಲಬೇಕು, ನಾನು ಏನಾದ್ರೂ ಇನ್ಕಮ್ ತಗೊಳ್ಬೇಕು ಅಂತ ಇತ್ತು ಅಂದ್ರೆ ನಾನೊಂದು 3 ಕಂಡೀಷನ್ ಹೇಳ್ತೀನಿ. ಆ 3 ಕಂಡೀಷನ್ ದಯಮಾಡಿ ಫಾಲೋ ಮಾಡಿ. ಫಸ್ಟ್ ಕಂಡೀಷನ್ ಏನ್ ಗೊತ್ತಾ? ಪ್ರತಿ ತಿಂಗಳು ಕೂಡ ಸಿಎನ್ಸಿ ಮಾಡ್ಕೊಳ್ಳೋದು. ಫಸ್ಟ್ ಕಾನ್ಸಂಟ್ರೇಷನ್ ಯಾವ್ದ್ರ ಮೇಲೆ? ಸಿಎನ್ಸಿ. ಸೆಕೆಂಡ್ ಫೋಕಸ್ ಯಾವ್ದ್ರ ಮೇಲೆ ಅಂದ್ರೆ ಎಲ್ಲೋ ಬಿ ಮೇಲೆ. ಸೆಕೆಂಡ್ ಟಾರ್ಗೆಟ್ ಯಾವ್ದ್ರ ಮೇಲೆ? ಎಲ್ಲೋ ಬಿ. ಯಾಕೆ ಎಲ್ಲೋ ಬಿ ಮೇಲೆ ಅಂದ್ರೆ ಎಲ್ಲೋ ಬಿ ತಗೊಂಡ್ರಿ ಅಂದ್ರೆ ಎಲ್ಲಾ ಬೋನಸ್ಗಳು ಬರುತ್ತೆ, ಎಲ್ಲಾ ಬೋನಸ್ಗಳು ಕೂಡ ರೀಚ್ ಆಗ್ಬೋದು. ನಿಮ್ಮ ಟಾರ್ಗೆಟ್ ಬ್ರಾಂಚ್ಗಲ್ಲ, ನಿಮ್ಮ ಟಾರ್ಗೆಟ್ ಟೀಮ್ ಬಿಲ್ಡಿಂಗ್ ಬೋನಸ್ಗಲ್ಲ, ನಿಮ್ಮ ಟಾರ್ಗೆಟ್ ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ಗಲ್ಲ, ನಿಮ್ಮ ಟಾರ್ಗೆಟ್ ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ ಎಲ್ಲಿರ್ಬೇಕು ಅಂದ್ರೆ ಎಲ್ಲೋ ಬಿ ಮೇಲೆ ಮಾತ್ರ. ಯಾವಾಗ ಎಲ್ಲೋ ಬಿ ಮೇಲೆ ಫೋಕಸ್ ಮಾಡ್ತಿರೋ, ನಾನು ಸ್ವತಃ ಬಂದು ವೆಸ್ಟೀಸ್ ಮಾಡ್ಬಿಟ್ಟು ಹೋಗು ಅಂದ್ರೆ ನೀವು ಮಾಡಲ್ಲ, ಬಿಡಲ್ಲ. ಯಾಕೆ ಗೊತ್ತಾ? ಜೇಬಲ್ ದುಡ್ಡು ಮಾತ್ರ ನನಗೆ ಹೇಳ್ಕೊಂಡ್ರಕ್ಕಿಂತ ಜಾಸ್ತಿ ಇನ್ಕಮ್ ಬರಕ್ಕೆ ಸ್ಟಾರ್ಟ್ ಆಗಿದೆ. ಗೊತ್ತಿರ್ಬೋದು ದುಷ್ಯಂತ್ ವಿಮಾನ್ ಅಂತ, ಆ ಹುಡುಗ ಫಸ್ಟ್ ಅವನಿಗೆ ಪ್ಲಾನ್ ಅಲ್ಲಿ ಅರ್ಥ ಆಗಿರ್ಬೇಕು ಅಂತ. ಯಾವ ಬೋನಸ್ ಕೂಡ ನನ್ ಬೇಡ, ನನಗೆ ಎಲ್ಲೋ ಬೇಕು ಅಂತ. ಯಾವ ವ್ಯಕ್ತಿ ಲೈಫ್ ನಲ್ಲಿ 10,000 ಇನ್ಕಮ್ ತಗೊಂಡ್ರೆ ಸಾಕು ಅಂತ ಬದುಕ್ತಾ ಇರೋ ವ್ಯಕ್ತಿ ಇವತ್ತು 5 ಲಕ್ಷ ಇನ್ಕಮ್ ತಗೊಳ್ತಾ ಇದ್ದಾನೆ? ಅವನು ಮ್ಯಾನೇಜ್ಮೆಂಟ್ ಜೊತೆಗೆ ಲಾಸ್ಟ್ ವರ್ಲ್ಡ್ ಕಪ್ ಪಾಕಿಸ್ತಾನ್ ಇಂಡಿಯಾ ಮ್ಯಾಚ್ ನೋಡಿದಾನೆ ಇದೇ ವೆಸ್ಟೀಸ್ ಮೂಲಕ. ಅವನು ಬೈಕ್ ತಗೊಳಕ್ ಆಗ್ತಿರೋ ವ್ಯಕ್ತಿ ಇವತ್ತು ಲಕ್ಸುರಿ ಕಾರ್ ಹಚ್ಚಿವ ಬಿಕಾಸ್ ಆಫ್ ಎಲ್ಲೋ ಬಿ ಫೋಕಸ್ ಮಾಡಿದ್ಕೋಸ್ಕರ. ಸೊ ದಯಮಾಡಿ ವೆಸ್ಟೀಷಿಯನ್ಸ್ ನಿಮ್ಗೆ ಎಲ್ಲರಿಗೂ ಕೂಡ ನಿಮ್ಗೆ ಸೀರಿಯಸ್ ಆಗಿ ದಯಮಾಡಿ ಸೀರಿಯಸ್ ಆಗಿರೋರು ವೆಸ್ಟೀಷ್ 100% ನಾನು ಮಾಡಬೇಕು ಅನ್ನೋರು, ಇಲ್ಲಾಂದ್ರೆ ಮಾಡಕ್ ಹೋಗ್ಬಿಡಿ. ಯಾಕೆ ಗೊತ್ತಾ? ಯಾವ ಕೆಲಸ ನಮ್ಗೆ ಇಷ್ಟ ಇಲ್ಲ ಅನ್ಕೊಳ್ಳಿ ಮಾಡಕ್ ಹೋಗ್ಬಾರ್ದು. ಟೈಮ್ ಪಾಸ್ಗೆ, ಬೇರೆಯವ್ರಿಗೋಸ್ಕರ, ಅಪ್ಲೈನ್ಗೋಸ್ಕರ, ತಂದೆ ತಾಯಿಗೋಸ್ಕರ ಮಾಡಕ್ ಹೋಗ್ಬಿಡಿ. ನಿಮಗೋಸ್ಕರ ನಾನು 100% ಜನ ಮಾಡ್ಬೇಕು ಅಂತ ಇತ್ತು ಅಂದ್ರೆ ನಿಮ್ಮ ಟಾರ್ಗೆಟ್ ಏನ್ ಹಾಕೊಳ್ಳಿ ಅಂದ್ರೆ ಎಲ್ಲೋ ಬಿ ತಗೊಳ್ಬೇಕಾದ್ರೆ ಫಸ್ಟ್ ನಾನು ಮಿನಿಮಮ್ ಸಿಲ್ವರ್ ಆಗಿರ್ಬೇಕು. ನನ್ನ ಸಿಂಗಲ್ ಕ್ವಾಲಿಫೈಡ್ ಲೈನ್ ಇಂದ 5,625 PV ಬಂದಿರಬೇಕು, ಆವಾಗ ನಿಮಗೆ ಎಲ್ಲೋ ಬಿ ಬೋನಸ್ ಬರುತ್ತೆ. ಇದು ಹೈಯೆಸ್ಟ್ ಇನ್ಕಮ್ ಕೊಡ್ತಕ್ಕಂತ ಬೋನಸ್ ಯಾವುದು ಅಂದ್ರೆ ವೆಸ್ಟೀಸ್ ನಲ್ಲಿ ಎಲ್ಲೋ ಬಿ. ನಿಮ್ಗೆ ಇನ್ನೊಂದು ಬ್ಯೂಟಿ ಹೇಳ್ತೀನಿ ಕೇಳಿ, ಯಾಕೆ ವೆಸ್ಟೀಸ್ ಮಾರ್ಕೆಟಿಂಗ್ ಪ್ಲಾನ್ ಇಷ್ಟು ಚೆನ್ನಾಗಿದೆ? ಬೇರೆ ಯಾವ ನೆಟ್ವರ್ಕ್ ಕಂಪ್ನಿಗಳು 5 ವರ್ಷ ಆದ್ಮೇಲೆ ಫೇಲ್ ಯಾಕೆ ಆಗಿದೆ ಅನ್ನೋದು ನಿಮ್ಗೆ ಎಕ್ಸಾಂಪಲ್ ಇಲ್ಲಿ ಕೊಟ್ಬಿಡ್ತೀನಿ. ಬೇರೆ ಎಲ್ಲ ನೆಟ್ವರ್ಕ್ ಕಂಪ್ನಿಗಳು 18 ವರ್ಷದಲ್ಲಿ ಯಾವ ಕಂಪ್ನಿನೂ ಸಕ್ಸಸ್ ಮಾಡಿಸಿ ಡಿಸ್ಟ್ರಿಬ್ಯೂಟರ್ಸ್ ನ ಇಂಪ್ರೂವ್ಮೆಂಟ್ ಮಾಡ್ತಾ ಇಲ್ಲ, ಹೊರದೇಶಕ್ಕೂ ಕೂಡ ಹೋಗ್ತಾ ಇಲ್ಲ. ಇವತ್ತು ಇಂಡಿಯಾನಲ್ಲಿ ಒಂದೇ ಕಾರಣ ಏನು ಅಂತ ಹೇಳೋದಾದ್ರೆ, ನಿಮಗೆ ಗೊತ್ತಿರ್ಬೋದು DUCD ಆಗ್ಬೇಕಾದ್ರೆ ಎಷ್ಟು ಫ್ರಂಟ್ ಲೈನ್ ಡೈರೆಕ್ಟರ್ ಆಗ್ಬೇಕು? 16 ಜನ ಡೈರೆಕ್ಟರ್ ಆಗ್ಬೇಕು. ಸಿದ್ಧಾರ್ಥ ಸಿಂಗ್ ಅವರು ಬ್ರಾಂಚ್ ಬ್ರ್ಯಾಂಡ್ ಅಂಬಾಸಡರ್, 16 ಜನ ಅವ್ರು ಆಲ್ರೆಡಿ ಆಗಿದ್ದಾರೆ, ಅದಕ್ಕೆ ಅವ್ರನ್ನ DUCD ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ? ಅವರಿಗೆ 1.5 ಕೋಟಿ ಇನ್ಕಮ್ ಬಂದಾಗ ಅವರಿಗೆ ಎಲ್ಲೋ ಬಿ 25-28 ಲೈನ್ ಇಂದ ಎಲ್ಲೋ ಬಿ ಬರ್ತಾ ಇತ್ತು. 16 ಲೈನಿಂದ ಅಲ್ಲ, 16 ಜಾಸ್ತಿ ಲೈನಿಂದ. ಯಾಕೆ ನಮ್ಮ ಮಾರ್ಕೆಟಿಂಗ್ ಪ್ಲಾನ್ ಪವರ್ಫುಲ್ ಆಗಿದೆ ಅಂತ ಹೇಳಬೇಕು ಅಂದ್ರೆ, ನೀವು ಬೈನರಿ ಕಂಪ್ನಿಗಳಲ್ಲಿ ಏನಾಗುತ್ತೆ ಗೊತ್ತಾ? ನಿಮ್ದು 1 ಲೈನ್ ಇದೆ ಪವರ್ ಲೈನ್, ಇನ್ನೊಂದು ಲೈನ್ ಬಿ ಲೈನ್, ಬಿ ಲೈನ್ ಪವರ್ ಲೈನ್ ಅನ್ನ ಮ್ಯಾಚ್ ಮಾಡಿ ನಿಮಗೆ ಕ್ಯಾಪಿಂಗ್ ಮಾಡಿ ಇನ್ಕಮ್ ಕೊಡ್ತಾರೆ. ಎಕ್ಸಾಂಪಲ್, ಈಗ ನಾನು ಮೇಲ್ಗಡೆ ಅಚೀವ್ ಹಾಕೊಂಡು ಹೋದೆ, ನಾನು ನಂಬರ್ ಆಫ್ ಕ್ವಾಲಿಫೈರ್ಸ್ ಗಳು ಬರ್ತಾ ಇದಾರೆ, ರೆವೆನ್ಯೂ ಮಾತ್ರ ಹೊಸ ವ್ಯಕ್ತಿ ಬಂದಾಗಲೇ ಕಂಪ್ನಿಗೆ ಇನ್ಕಮ್ ಬರೋದು. ಹೊಸ ವ್ಯಕ್ತಿ ಬರ್ತಾ ಇದ್ರೆ ಅವನಿಗೆ ಕ್ಯಾಪಿಂಗ್ ಸೇಮ್ ಕೊಡಬೇಕು, ಮೇಲ್ಗಡೆ ಇರ್ತಕ್ಕಂತ ವ್ಯಕ್ತಿ ಯಾವ ಸೈಡ್ ಇರಲ್ಲ ಅದ್ರ ಮೇಲೆ ಇನ್ಕಮ್ ತಗೊಂಡು ಹೋಗ್ತಾ ಇರ್ತಾನೆ. 5 ವರ್ಷ ಆದ್ಮೇಲೆ ಕಂಪ್ನಿ ಯಾವಾಗ ಜಾಸ್ತಿ ಜನ ಬರ್ತಾರೆ, ಪಾಯಿಂಟ್ ವ್ಯಾಲ್ಯೂ ಕ್ಯಾಪಿಂಗ್ ನ ರೆಡ್ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಮೇಲ್ಗಡೆ ಇರ್ತಕ್ಕಂತ ಇನ್ಕಮ್ ಏನೋ, ಒಬ್ಬ 5 ಲಕ್ಷ ತಗೊಳ್ಳೋ ಇನ್ಕಮ್ 2 ಲಕ್ಷ 1 ಲಕ್ಷ ಬರಕ್ ಸ್ಟಾರ್ಟ್ ಆಗುತ್ತೆ ಅವರು. ಯಾಕಂದ್ರೆ
ಕಂಪನಿ ಯಾವಾಗ ರೆವೆನ್ಯೂ ಜನರೇಟ್ ಆಗುತ್ತೆ ಆವಾಗಲೇ ಡಿಸ್ಟ್ರಿಬ್ಯೂಟರ್ ಗಳಿಗೆ ಪೇ ಮಾಡಕ್ಕೆ ಚೆಕ್ ಗಳು ದೊಡ್ಡದಾಗ ಸ್ಟಾರ್ಟ್ ಆಗುತ್ತೆ ನೀವು ಕಂಪನಿ ದೊಡ್ಡದಾಗಲಿಲ್ಲ ಅಂದ್ರೆ ನಿಮ್ಮ ಚೆಕ್ ಎಲ್ಲಿಂದ ದೊಡ್ಡದಾಗುತ್ತೆ ಹೆಂಗ್ ದೊಡ್ಡದಾಗುತ್ತೆ ನಮ್ದು ಬಿಸ್ನೆಸ್ ಪ್ಲಾನ್ ಮಾರ್ಕೆಟಿಂಗ್ ಪ್ಲಾನ್ ವರ್ಲ್ಡ್ ಅಲ್ಲಿ ಇರತಕ್ಕಂತ ಸಾಕಷ್ಟು ಸಿಇಒಗಳನ್ನು ಚೆಕ್ ಮಾಡಿದಾಗ ಬಾಲಿಸರ್ ಗೊತ್ತೇ ಹೇಳೋದೇನಂದ್ರೆ ಇದು 50 ವರ್ಷದ ಪ್ಲಾನ್ ಇದನ್ನ ಯಾರು ಕೂಡ ಬೀಟ್ ಮಾಡಕ ಆಗಲ್ಲ ನಿಮ್ಮ ಕಂಪನಿ ಸ್ಟ್ರಾಂಗ್ ಆಗಿ ರನ್ ಮಾಡಬಹುದು ಅಂತ ಪ್ಲಾನ್ ಅಂತ ಹೇಳಿದ್ರಂತ ಸಾಕಷ್ಟು ಎನರ್ಜಿ ಮಾತಾಡೋದು ನೋಡಿ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ನಮ್ಮ ಕಂಪನಿನಲ್ಲಿ ಪ್ಲಾನ್ ಅಲ್ಲಿ ಲಿಮಿಟೇಷನ್ ಇರಬಾರದು ಈಗ ನೋಡಿ ನಿಮಗೆ ಲಿಮಿಟೇಷನ್ ಇರುತ್ತೆ ಇಷ್ಟು ಕ್ಯಾಪಿಂಗ್ ಆದ್ರೆ ಇಷ್ಟೇ ಅಂತ ನಮ್ದಲ್ಲಿ ಲಿಮಿಟೇಷನ್ ಇಲ್ಲ ನಿಮಗೆ ಡೀಪ್ ಮಾತ್ರ 9 ಡೀಪ್ ವಿಡ್ತ್ ಯಾರಿಗಾದ್ರೂ ಲಿಮಿಟೇಷನ್ ಇದೆಯಾ ವಿಡ್ತ್ ಒಂದು ಲೈನ್ ಇಂದ ಎಲ್ಲವೇ ತಗೊಳ್ಳಿ 100 ಲೈನ್ ಇಂದ ಎಲ್ಲವೇ ತಗೊಳ್ಳಿ ನಿಮ್ಮ ಕಂಪನಿ 100 ಲೈನ್ ಅಲ್ಲಿ ಎಲ್ಲವೇ ತಗೊಂಡ್ರು ಕೂಡ ಪೇ ಔಟ್ ಮಾಡುತ್ತೆ ಅದು ನಮ್ಮ ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ ಇರತಕ್ಕಂತ ದಮ್ ಇದು ನಮ್ಮ ನೀವು ಎಷ್ಟು ಲೈನ್ ಅಲ್ಲಾದ್ರೂ ಎಲ್ಲವೇ ತಗೊಳ್ಳಿ ಕಂಪನಿ ನಿಮಗೆ ಪೇ ಔಟ್ ಮಾಡುತ್ತೆ ನಿಮ್ಗೆ ಯಾರು ಕೂಡ ರಿಸ್ಟ್ರಿಕ್ಷನ್ ಮಾಡಿಲ್ಲ ವಿಡ್ತ್ ಎಷ್ಟನ್ನ ಹಾಕೊಂಡು ಹೋಗಿ ಅನ್ಲಿಮಿಟೆಡ್ ಇನ್ಕಮ್ ತಗೊಳ್ಬಹುದು ಅದಕ್ಕೆ ಇಡೀ ಏಷ್ಯಾ ಖಂಡದಲ್ಲೇನೆ 1.5 ಕೋಟಿ ಕೊಟ್ಟಿರೋದು ಬೇರೆ ಯಾವ ಕಂಪ್ನಿಗೂ ಕೂಡ ಕೊಡಕ್ಕಾಗಿಲ್ಲ ಅದು ಪ್ರೆಸ್ಟೀಜ್ ಅಂತ ಮಾತ್ರ ತಗೊಂಡ್ರು ಸೊ ಇದರಲ್ಲಿ ನಿಮಗೆ ಎಲ್ಲೊಬ್ಬಿ ಮೇಲೆ ಆದಷ್ಟು ಜನ ಫೋಕಸ್ ಮಾಡಿ ಫಸ್ಟ್ ಟಾರ್ಗೆಟ್ ಹಾಕೊಳ್ಳಿ ಎಲ್ಲೊಬ್ಬಿ ತಗೊಳ್ಳಿ ಎಲ್ಲೊಬ್ಬಿ ಬಂದು ತಂದ್ಕೊಳ್ಳಿ ರಿಮೈನಿಂಗ್ ಎಲ್ಲ ಬೋನಸ್ಗಳು ಆಟ ಆಡ್ಕೊಂಡು ಬರ್ತಾ ತಗೊಳ್ಬಹುದು ಅದಾದ್ಮೇಲೆ ನಮಗೆ ವಿತೌಟ್ ಇನ್ವೆಸ್ಟ್ಮೆಂಟ್ ಯಾವುದೇ 1 ರೂಪಾಯಿ ಖರ್ಚು ಆಗದೇನೆ ಗೋಲ್ಡ್ ಕಂಪ್ಲೀಟ್ ಮಾಡ್ಕೊಂಡ್ರಿ ಅಂದ್ರೆ ನಿಮಗೆ ಹೊರ ದೇಶಕ್ಕೆ ಹೋಗೋದಕ್ಕೆ ಒಂದು ಅವಕಾಶ ಸಿಗುತ್ತೆ ವರ್ಷದಲ್ಲಿ 1-2 ಸತಿ ನಿಮಗೆ ಹೊರ ಟ್ರಿಪ್ ಹೋಗ್ಬೋದು ಜೇಬಿಂದ 1 ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ ಎಂಜಾಯ್ಮೆಂಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇಡೀ ಇಂಡಿಯಾನಲ್ಲೇ ಹೈಯೆಸ್ಟ್ ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗಿರೋ ಕಂಪ್ನಿನೂ ಕೂಡ ನಮ್ಮ ಹೆಮ್ಮೆಯ ಕಂಪ್ನಿ ಪ್ರೆಸ್ಟೀಜ್ ಇನ್ನು ಒಂದು ಸ್ಟಾರ್ ಕಂಪ್ಲೀಟ್ ಆದ್ರೆ 4 ಜನ ನಿಮ್ಮ ಕೆಳಗಡೆ ಬ್ರಾಂಚ್ ಡೈರೆಕ್ಟರ್ ಕಂಪ್ಲೀಟ್ ಆದ್ರು ಅಂದ್ರೆ ನಿಮಗೆ ಕಾರ್ ಫಂಡ್ ಬರಕ್ ಸ್ಟಾರ್ಟ್ ಆಗುತ್ತೆ 3 ಮಂತ್ಸ್ ಅದನ್ನ ಕ್ವಾಲಿಫೈ ಮಾಡ್ಕೊಂಡ್ರಿ ಅಂದ್ರೆ ಕಾರ್ ಫಂಡ್ ತಗೊಳ್ಬಹುದು ಕರ್ನಾಟಕದಲ್ಲಿ 348 ಜನ ಕಾರ್ ಹಚ್ಚಿವರು ಲಾಕ್ಡೌನ್ ಅಲ್ಲಿ ಎಷ್ಟೋ ಜನ ಕಾರ್ ಇಎಂಐ ಕಟ್ಟಕ್ ಆಗದೆ ಕಾರ್ ತಗೊಂಡು ಹೋದ್ರು ಬಿಸ್ನೆಸ್ ಗಳು ಲಾಸ್ ಆಯ್ತು ಜಾಬ್ ಮಾಡ್ಕೊಂಡ್ರು ಬಟ್ ಪ್ರೆಸ್ಟೀಜ್ ನಲ್ಲಿ ಲಾಸ್ಟ್ ಲಾಕ್ಡೌನ್ ನಲ್ಲಿ 62 ಜನ ಹೊಸ ಕಾರ್ ಹಚ್ಚಿವರು ಬಂದಿದ್ದಾರೆ ಕರ್ನಾಟಕದಲ್ಲಿ ನೀವು ನೋಡಿರ್ಬೋದು ಅವಾರ್ಡ್ ಫಂಕ್ಷನ್ ಅಲ್ಲಿ ಅವಾರ್ಡ್ ಫಂಕ್ಷನ್ ಅಲ್ಲಿ ಟೋಟಲ್ 62 ಜನ 2 ವರ್ಷದಲ್ಲಿದ್ದರು ಟೋಟಲ್ 342 ಜನ ಕಾರ್ ಹಚ್ಚಿಸಿದ್ದಾರೆ ಇದು ಹೈಯೆಸ್ಟ್ ಅಚೀವ್ ಆಗಿರೋದು ಇಂಡಿಯಾನಲ್ಲಿ ವೆಸ್ಟೀಜ್ ಇಂದ ಕಾರ್ ಹಚ್ಚಿವರು ಇನ್ನು ನೆಕ್ಸ್ಟ್ 9 ಇನ್ಕಮ್ ನಮ್ಮ ಕ್ರೌಡ್ ಡೈರೆಕ್ಟರ್ ನ ಒಂದು ಲೆವೆಲ್ ಇದೆ 6 ಜನ ಫ್ರಂಟ್ ಅಲ್ಲಿ ನಿಮಗೆ ಬ್ರಾಂಚ್ ಕಂಪ್ಲೀಟ್ ಆದ್ರು ಅಂದ್ರೆ ನಿಮಗೆ ಹೊಸ ಒಂದು ಫಂಡ್ ಬರುತ್ತೆ ಅದು ಹೌಸ್ ಫಂಡ್ ಅಂತ ನಿಮ್ಮ ಡ್ರೀಮ್ ಹೌಸ್ ಅನ್ನ ಬಿಲ್ಡ್ ಮಾಡ್ಕೊಳ್ಬಹುದು ಕನಸಿನ ಮನೆ ಕಟ್ಕೊಳ್ಬಹುದು ಇದನ್ನ 1000 ಜನ ಎಂಜಾಯ್ ಮಾಡ್ತಾ ಇದಾರೆ ಇಲ್ಲೂ ಕೂಡ ನಿಮಗೆ 1000 ಜನ ಇಲ್ಲಿ ಕೂಡ ಸಾಕಷ್ಟು ಜನ ಹೌಸ್ ಫಂಡ್ ಅನ್ನ ಎಂಜಾಯ್ ಮಾಡಬಹುದು ಇನ್ನು ನಮ್ಮ ಲಾಸ್ಟ್ ಬೋನಸ್ ಎಲ್ಐ ಕ್ಲಬ್ ಬೋನಸ್ ನಾನು ಫಸ್ಟ್ ಟಾರ್ಗೆಟ್ ಏನ್ ಹೇಳಿದ್ದೆ ಸಿಎನ್ಸಿ ಎರಡನೇದು ಎಲ್ಲೊಬ್ರಿ ಸೊ ನಿಮ್ಮ 3ನೇ ಟಾರ್ಗೆಟ್ ಶುಡ್ ಬಿ ಆನ್ ಎಲ್ಐ ಕ್ಲಬ್ ಬೋನಸ್ ಈ ಬೋನಸ್ ಮೇಲೆ ನಿಮ್ಮ ಟಾರ್ಗೆಟ್ ಇರಬೇಕು ಯಾಕಂದ್ರೆ ಇದು ಒಂದೇ ಬೋನಸ್ 20 ಲಕ್ಷ ಕ್ಯಾಪಿಂಗ್ ಇದೆ 20 ಲ್ಯಾಕ್ ಕ್ಯಾಪಿಂಗ್ ಈ ಬೋನಸ್ ತಗೊಳ್ಬೇಕಾದ್ರೆ ನಿಮಗೆ ಯುಸಿಡಿ ಡಿಸಿಡಿ ಯುಸಿಡಿ ಟಾಪ್ ಕ್ರಿಮಿ ಲೆವೆಲ್ ಟಾಪ್ ಲೆವೆಲ್ಗೆ ಹೋಗ್ಬೇಕು ಅವಾಗಲೇ ಬೋನಸ್ ಅನ್ನ ಎಂಜಾಯ್ ಮಾಡೋಕ್ಕಾಗಲ್ಲ ಇಲ್ಲ ಅಂದ್ರೆ ಬೋನಸ್ ತಗೊಳಕ್ಕಾಗಲ್ಲ ಸೊ ದಟ್ ಈ ಬೋನಸ್ ಅನ್ನ 10 ಟೈಪ್ ಆಫ್ ಬೋನಸ್ ಅನ್ನ ಎಂಜಾಯ್ ಮಾಡ್ತಾ ಪ್ರೆಸ್ಟೀಜ್ ನ ಯಾರ್ಯಾರು ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ರೆ ದಯಮಾಡಿ ಅವ್ರಿಗೆಲ್ಲರಿಗೂ ಕೂಡ ವೆಲ್ಕಮ್ ಮಾಡ್ತಾ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸಾಕಷ್ಟು ವಿಷಯಗಳಿದಾವೆ ಒಂದೇ ದಿನದಲ್ಲಿ ಕವರ್ ಮಾಡೋಕ್ಕಾಗಲ್ಲ ಈ ಸಾಕಷ್ಟು ವಿಷಯಗಳನ್ನ ಕವರ್ ಮಾಡಕ್ ಆಗಲ್ಲ ಅಂತಾನೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಈ ಪ್ರಾಡಕ್ಟ್ ಅನ್ನ ಈ ಪ್ಲಾನ್ ಅನ್ನ ವೆಸ್ಟೀಜ್ ಅಲ್ಲಿ ಸತತವಾಗಿ ಕೆಲಸ ಮಾಡಿ ಸಕ್ಸಸ್ ಆಗಿರೋ ವ್ಯಕ್ತಿಗಳನ್ನ ನೋಡೋದಕ್ಕೆ ರೆಡಿ ಇದೀರಾ